ಸ್ವಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಪುರುಷಾಯ ಪುರಾಣಾಯ ಶಾಶ್ವತಾಯ ವ್ಯಯಾಯ ಚ ಅವ್ಯಕ್ತಾಯ ಸೂಕ್ಷ್ಮಾಯ ನಿರ್ಗುಣಾಯ ಗುಣಾತ್ಮನೆ ಸ ಏಷ ಪುರುಷ ವ್ಯಾಘ್ರ ಪೀತವಾಸಾತ್ ಜನಾರ್ದನಃ ಏಷ ಕರ್ತ ವಿಕರ್ತ ಚ ಭೂತಾತ ಭೂತಕೃತ್ ಪ್ರಭು. ಭಗವಂತನಾದಂತಹ ಆ ನಿರ್ಗುಣನಾದಂತಹ ಪುರಾಣ ಪುರುಷನಾದಂತಹ ಶಾಶ್ವತನಾದಂತಹ ವ್ಯಯರಹಿತನಾದಂತಹ ಅವ್ಯಕ್ತನಾದಂಥ ಬಹ ಸೂಕ್ಷ್ಮರೂಪಿಯಾದಂತಹ ಭಗವಂತನನ್ನು ಸ್ವಯಂಭುವಿಗೆ ಅಲ್ಲಿ ನಾವು ನಮಸ್ಕರಿಸುತ್ತಾ ಈ ತತ್ವ ಪ್ರಸಾರದಲ್ಲಿ ಯುಗರಹಸ್ಯದ ಕುರಿತು ನಾವು ಚಿಂತನೆಯನ್ನು ನಡೆಸುವುದಿದ್ದರೆ ಅಥವಾ ಮಾತನಾಡುವುದಿದ್ದರೆ ಈ ಪ್ರಪಂಚ ಅಂತ ಹೇಳುವಂಥದ್ದು ಶಾಶ್ವತವಾದುದಲ್ಲ. ಯಾಕಂದರೆ ನಾವು ಯುಗಾದಿ ಅಂತ ಹೇಳಿ ಇತ್ತೀಚೆಗೆ ನಾವು ಯುಗಾದಿಯನ್ನು ಆಚರಣೆ ಮಾಡಿದೆವು, ಅಂದರೆ ವರ್ಷದ ಪ್ರಥಮ ದಿನ ಅಂತ ನಾವು ಆಚರಣೆಯನ್ನು ಮಾಡಿದೆವು. ಅಂದರೆ ಈ ಯುಗವನ್ನು ಕೂಡ ಆ ಪರಬ್ರಹ್ಮನು ಸೃಷ್ಟಿಸಿರುವ ಕಾರಣ, ಇದು ಸೃಷ್ಟಿಸಲ್ಪಟ್ಟದ್ದಾದ ಕಾರಣ, ಈ ಪ್ರಪಂಚದಲ್ಲಿ ಸೃಷ್ಟಿಸಲ್ಪಟ್ಟ ಯಾವುದೇ ಚಿರಾಚಾರ ಸ್ವತ್ತುಗಳು ಕೂಡ ಶಾಶ್ವತವಾದುದಲ್ಲ. ಹಾಗಾಗಿ ಒಂದಲ್ಲ ಒಂದು ದಿನ ಕೂಡ ಅವು ನಾಶವಾಗುವಂಥದ್ದೇ ಆಗಿದೆ. ಹಾಗಾಗಿ ಈ ಯುಗ ಅಂತ ಹೇಳುವಂಥದ್ದು, ಈ ಪ್ರಪಂಚ ಅಂತ ಹೇಳುವಂಥದ್ದು ಕೂಡ ಅದು ನಾಶವಾಗುವಂಥದ್ದು. ಹಾಗಿದ್ದರೆ ಈ ಪ್ರಪಂಚದ ಆದಿಯಲ್ಲಿ ಅಂದರೆ ಕೃತಯುಗವು ಪ್ರಾರಂಭವಾಯಿತು. ಕೃತಯುಗದ ನಂತರ ತ್ರೇತಾಯುಗ, ತದನಂತರ ದ್ವಾಪರಯುಗ, ಈಗ ನಾವು ಪ್ರಸ್ತುತ ಕಲಿಯುಗದಲ್ಲಿ ಇದ್ದೇವೆ. ಹಾಗಾದರೆ ಈ ಕೃತಯುಗ ಅಂತ ಹೇಳುವಂಥದ್ದು 4800 ದಿವ್ಯ ವರ್ಷಗಳನ್ನು ಹೊಂದಿದೆ. ಅಂದರೆ ಆ ಕೃತಯುಗದ ಎಷ್ಟು ವರ್ಷಗಳ ಕಾಲ ಅದು ಕೃತಯುಗ ಇರುತ್ತದೆ ಎಂಬುದಕ್ಕೆ 4800 ಅದನ್ನು ದಿವ್ಯ ವರ್ಷಗಳು ಅಂತ ನಾವು ಕಾಣಬಹುದು. ಹಾಗೆಯೇ ತದನಂತರ ತ್ರೇತಾಯುಗವು 3600 ದಿವ್ಯ ವರ್ಷಗಳಾಗಿರುತ್ತದೆ. ದ್ವಾಪರ ಯುಗವು 2400 ದಿವ್ಯ ವರ್ಷಗಳಾಗಿರುತ್ತವೆ. ಹಾಗೆ ಈಗ ನಾವಿರುವಂತಹ ಆ ಕಲಿಯುಗವು ಕೇವಲ 1200 ದಿವ್ಯ ವರ್ಷಗಳು ಆಗಿರುತ್ತವೆ. ಆ ದಿವ್ಯ ವರ್ಷಗಳು ಅಂತ ಹೇಳುವುದಕ್ಕೆ ಅನೇಕ ವಿವರಣೆಗಳಿವೆ, ಅನೇಕ ಆ ವಿಚಾರಗಳನ್ನು ಒಳಗೊಂಡಿವೆ. ಹಾಗಾದರೆ ಆ ದಿವ್ಯ ವರ್ಷಗಳು ಏನೆಂಬುದನ್ನು ನಾವು ಸಾಧ್ಯವಾದರೆ ಮುಂದಿನ ಸಂಚಿಕೆಯಲ್ಲಿ ಅದನ್ನು ನೋಡಬಹುದು. ಆದರೆ ಹೀಗೆ ವರ್ಷಕ್ಕೆ ಅಂದರೆ ಯುಗಕ್ಕೂ ಯುಗಕ್ಕೂ ಬರುತ್ತಾ ಯಾಕೆ ಈ ವರ್ಷಗಳು ಕಡಿಮೆಯಾಗುತ್ತಾ ಬಂತು ಅಂದರೆ, ಹಿಂದೆ ತ್ರೇತಾಯುಗದಲ್ಲಿ ಮನುಷ್ಯನ ಆಯುಷ್ಯ ಅಂತ ಹೇಳುವಂಥದ್ದು ಕೂಡ ಅದು 1000 ವರ್ಷಗಳು ಇತ್ತು ಅಂತ ನಾವು ಕೇಳಲ್ಪಟ್ಟಿದ್ದೇವೆ. ಹಾಗೆ ಈಗ ಪ್ರಸ್ತುತ ಮನುಷ್ಯನ ಆಯುಷ್ಯ ಅಂತ ಹೇಳುವಂಥದ್ದು ಕಲಿಯುಗದಲ್ಲಿ 100 ವರ್ಷ ಅಂತ ನಿಗದಿಪಡಿಸಲಾಗಿದೆ. ಆದರೆ ಆ 100 ವರ್ಷದಲ್ಲೂ ಕೂಡ ಈಗ ಜನರು ಕೇವಲ 50-60 ಸೀಮಿತವಾಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಬರಬರುತ್ತಾ ಆ ಮನುಷ್ಯನ ಆಯುಷ್ಯ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾದರೆ ಇದಕ್ಕೆ ಮುಖ್ಯ ಕಾರಣ ಏನು? ಯಾರಾದರೂ ನಾವು ಕೇಳಿದರೆ ಮನುಷ್ಯನು ಜೀವನ ಶೈಲಿ ಬದುಕುವ ರೀತಿ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಮುಖ್ಯವಾದಂಥ ಆಧ್ಯಾತ್ಮಿಕವಾದಂಥ ಕಾರಣವನ್ನು ನಾವು ಕೊಡುವುದಾದರೆ ಮನುಷ್ಯನು ಇಲ್ಲಿ ಅಧರ್ಮಯುತವಾಗಿ ನಡೆದುಕೊಳ್ಳುವುದೇ ಇದಕ್ಕೆ ಮುಖ್ಯ ಕಾರಣ. ಮನುಷ್ಯನು ಈಗ ಕೇವಲ ಧನ ಸಂಪಾದನೆಗೆ ಮಾತ್ರ ಹಪಹಪಿಸ್ತಾನೆ ಹೊರತು ಧರ್ಮ ಆಚರಣೆ ಅಂತೇಳುವಂಥದ್ದು ಕಿಂಚಿತ್ತಾದರೂ ಯಾರಲ್ಲೂ ಕೂಡ ಇಲ್ಲದಿರುವುದೇ ಅವನ ಆಯಸ್ಸಿಗೆ ಇಲ್ಲಿ ಕಡಿಮೆ ಆಗಿರುವುದು. ಹಾಗಾಗಿ ಆ ಕೃತಯುಗ ಅಂತೇಳುವಂಥದ್ದರಲ್ಲಿ ಈ ಧರ್ಮ ಅಂತೇಳುವಂಥದ್ದು 4 ಪಾದದಲ್ಲಿತ್ತು. ಹಾಗೆ ತ್ರೇತಾಯುಗ ಬಂದಾಗ ಅಲ್ಲಿ ಧರ್ಮವು 3 ಪಾದಕ್ಕೆ ನಿಂತಿತ್ತು. ಹಾಗೆ ದ್ವಾಪರ ಯುಗದಲ್ಲಿ 2 ಪಾದ, ಕಲಿಯುಗದಲ್ಲಿ 1 ಪಾದದಲ್ಲಿ ಧರ್ಮ ನಿಂತಿದೆ ಅಂತ. ಹಾಗೆ ಧರ್ಮವು ಅವನತಿಯು ಹೊಂದಿದಂಥ ಸಂದರ್ಭದಲ್ಲಿ ಆ ಯುಗದ ವರುಷವು, ಹಾಗೆ ಮನುಷ್ಯನ ಜೀವಿಯ ವರ್ಷವು ಕೂಡ ಅಲ್ಲಿ ಕುಂಠಿತವಾಗುತ್ತಾ ಬರುವಂಥದ್ದು ನಾವು ಕಾಣ್ತೇವೆ. ಹಾಗಿರುವಾಗ ಕಲಿಯುಗ ಅಂದರೆ ಕ್ಷೀಣೇ ಕಲಿಯುಗೇ ಚೈವ ಪ್ರವರ್ತೇತ ಕೃತಂ ಯುಗಂ ಏಷ ದ್ವಾದಶ ಸಹಸ್ರಿ ಯುಗಾಖ್ಯ ಪರಿಕೀರ್ತಿತ ಅಂತ. ಅಂದರೆ ಕಲಿಯುಗವು ಮುಗಿದ ನಂತರ ಮುಂದೆ ಪ್ರಾರಂಭವಾಗುವಂಥದ್ದು ಮತ್ತೆ ಪುನಃ ಅಲ್ಲಿ ಸತ್ಯಯುಗ, ಕೃತಯುಗ ಅಂತೇಳುವಂಥದ್ದು.
ಮತ್ತೆ ಕ್ರಮವಾಗಿ ಒಂದೊಂದೇ ಯುಗಗಳು ಕಲಿಯುಗದವರೆಗೆ ಬರುವಂಥದ್ದು. ಹೀಗೆ ಈ ನಾಲ್ಕು ಯುಗಗಳು ಅಂದರೆ ನಾನು ಆಗಲೇ ಹೇಳಿದಂತೆ ಆ ಒಂದೊಂದು ಯುಗಗಳ ವರ್ಷಗಳನ್ನು ಕೂಡಿಸಿದಾಗ 12,000 ದಿವ್ಯ ವರ್ಷಗಳು ಆಗುತ್ತವೆ. ಹಾಗಾದರೆ ಈ 12,000 ದಿವ್ಯ ವರ್ಷಗಳು ಅಂದರೆ ಈ ಯುಗಚಕ್ರವು ಒಂದು ಬಾರಿ ತಿರುಗಲು ಸುಮಾರು 12,000 ದಿವ್ಯ ವರ್ಷಗಳಾಗುತ್ತವೆ. ಅದನ್ನು ನಾವು ಕಾಲಚಕ್ರ ಅಂತ ಹೇಳ್ಬೋದು. ಹೀಗೆ ಒಂದು ಕಾಲಚಕ್ರವು 12,000 ವರ್ಷಗಳ ಆದಾಗ ಅಲ್ಲಿ ಈ ರೀತಿಯಾದಂತಹ ವಿಚಾರಗಳನ್ನು ನಾವು ಅಲ್ಲಿ ಗಮನಿಸಬಹುದು, ಕಾಣಬಹುದು. ಅಂದರೆ ಇಂತಹ ಯುಗಚಕ್ರವು 1,000 ಬಾರಿ ತಿರುಗಿದರೆ ಬ್ರಹ್ಮನಿಗೆ ಆಗ 1 ಹಗಲಾಗುತ್ತದೆ. ಅಂದರೆ 1,20,00,000 ವರ್ಷಗಳು ಅಲ್ಲಿ ಪರಿಪೂರ್ಣಗೊಳ್ಳುತ್ತದೆ. ಬ್ರಹ್ಮನಿಗೆ 1 ಹಗಲು ಅಂತ ಹೇಳುವುದಕ್ಕೆ ಇಷ್ಟು ಸಮಯವನ್ನು ತೆಗೆದುಕೊಳ್ತದೆ, ಇಷ್ಟು ಕಾಲಚಕ್ರಗಳು ಉರುಳಬೇಕಾಗ್ತದೆ. ಆಗ ಬ್ರಹ್ಮನಿಗೆ 1,20,00,000 ವರ್ಷಗಳು ಅಲ್ಲಿ ಆಗುವಂಥದ್ದು. ಅಂದರೆ ಅವನಿಗೆ 1 ಹಗಲಿನ ಸಮಯ ಅಂತೇಳುವಂಥದ್ದು. ಹಾಗಾದರೆ ಬ್ರಹ್ಮನ ಆಯುಷ್ಯ ಎಷ್ಟು ಅಂತ ಕೇಳಿದರೆ ಅವನ ಆಯುಷ್ಯ ಅಂತೇಳುವಂಥದ್ದು 100 ವರ್ಷ. ಹಾಗಾದರೆ ಇಷ್ಟೊಂದು ಸಂದರ್ಭಕ್ಕೆ ಆಗುವಾಗ ಅವನಿಗೆ 1 ಹಗಲು ಅಂತ ಹೇಳುವಾಗ ಈ ಪ್ರಪಂಚ ಅಂತೇಳುವಂಥದ್ದು ಅಸ್ತಿತ್ವಕ್ಕೆ ಬಂದು 1,000,000,000,000,000 ವರ್ಷಗಳು ಅಂತೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹಾಗೆ ಮುಂದೆ ಅಖಂಡ ಬ್ರಹ್ಮಾಂಡವು ಬ್ರಹ್ಮನಲ್ಲಿ ಐಕ್ಯವಾಗಿ ಹೋದಾಗ ಪ್ರಪಂಚ ಯಾವ ಒಂದು ವಸ್ತುವುಗಳು ಕೂಡ ಈ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ಇರುವುದಿಲ್ಲ. ತಾರೆಗಳಾಗಲಿ, ಆಕಾಶಗಳಾಗಲಿ, ಪರ್ವತಗಳಾಗಲಿ, ಹೀಗೆ ನಾವು ಏನನ್ನು ಈಗ ನಾವು ಇಲ್ಲಿ ಕಾಣ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ, ಇವೆಲ್ಲವೂ ಕೂಡ ಅಲ್ಲಿ ನಾಶವಾಗಿ ಹೋಗುವುದನ್ನು ಕಾಣ್ತೇವೆ. ಮತ್ತೆ ಬ್ರಹ್ಮನಲ್ಲಿಯೇ ಹೋಗಿ ಲೀನವಾಗುವುದನ್ನು ನಾವು ಕಾಣ್ತಾ ಇದ್ದೇವೆ. ವಿದ್ವಾಂಸರು ಅದನ್ನು ಮಹಾಪ್ರಳಯ ಅಂತ ಹೇಳ್ತಾರೆ, ಪ್ರಳಯ ಕಾಲ ಅಂತ ಹೇಳುವಂಥದ್ದು. ಹಾಗಾದರೆ 1,000 ಚತುರ್ಯುಗಗಳು ಮುಗಿಯಲು ಸ್ವಲ್ಪ ಕಾಲ ಉಳಿದಿರುವಾಗ ಅಂದರೆ ಕಲಿಯುಗದ ಅಂತ್ಯಭಾಗದಲ್ಲಿ ಅಲ್ಲಿ ಹೇಗೆ ಪರಿಸ್ಥಿತಿ ಇರ್ತದೆ? ನಮಗಿನ್ನು ಕಲಿಯುಗ ಮುಗಿತಾ ಬಂತು, ಪ್ರಳಯ ಕಾಲ ಸನ್ನಿಹಿತವಾಯಿತು ಅಂತ ನಾವು ಹೇಗೆ ಅರ್ಥ ಮಾಡಿಕೊಳ್ಬೋದು? ಅದನ್ನು ಯಾರು ನಮಗೆ ತಿಳಿಸ್ತಾರೆ? ಅದಕ್ಕೆ ಯಾವುದೇ ರೀತಿಯಾದಂಥ ತಿಳಿಸುವ ಉಪಕರಣಗಳು ಬರಲಿಲ್ಲ. ಇನ್ನು ಇಷ್ಟೇ ವರ್ಷ ಕಲಿಯುಗ ಮುಗಿತದೆ ಅಂತ ಹೇಳುವಂಥದ್ದು ಜ್ಞಾನಿಗಳು ತಿಳ್ಕೊಂಡಿದ್ದರೂ ಕೂಡ, ಆದರೆ ಅದರ ಅನುಭವ ನಮಗೆ ಹೇಗೆ ಆಗುತ್ತದೆ ಅದನ್ನು ನಾವು ಈಗ ನೋಡುವುದಿದ್ರೆ, ಅಲ್ಪಾಶಿಷ್ಟೇಶು ತಥಾ ಯುಗಾಂತೇ ಬರಶರ್ಭ ಸಹಸ್ರಾಂತೆ ನಾರಾಹ ಸರ್ವೇ ಪ್ರಾಯಶೋ ಅನೃತವಾದಿನಃ ಯಜ್ಞ ಪ್ರತಿನಿಧಿ ಪಾರ್ಥ ದಾನ ಪ್ರತಿನಿಧಿಸ್ತಾ ವೃತ ಪ್ರತಿನಿಧಿಶ್ಚೈವ ತಸ್ಮಿನ್ ಕಾಲೇ ಪ್ರವರ್ತತೆ. ಅಂದರೆ ಏನು ಈ ಶ್ಲೋಕ ಹೇಳ್ತದೆ ಅಥವಾ ಈ ವಿಚಾರ ಹೇಳ್ತದಂದರೆ, ಈ ಕಲಿಯುಗವು ಅಂತ್ಯವಾಗುವಂಥ ಸಂದರ್ಭದಲ್ಲಿ, ಪ್ರಳಯ ಕಾಲವು ಸನ್ನಿಹಿತವಾಗುವಂಥ ಸಂದರ್ಭದಲ್ಲಿ ಜನರು ಅನೃತ ಭಾಷಿಗಳಾಗುತ್ತಾರೆ. ಈಗಾಗಲೇ ಜನರು ಸುಳ್ಳು ಹೇಳುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಹಾಗಾಗಿ ಆ ಪ್ರಳಯ ಕಾಲದ ಕೊನೆಯಲ್ಲಂತೂ ಜನರಿಗೆ ಸತ್ಯ ಅಂತ ಹೇಳುವಂಥ ವಿಚಾರವೇ ಗೊತ್ತಿಲ್ಲ, ಸತ್ಯ ಅಂದರೆ ಏನು ಅಂತ ಕೇಳುವ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಜನರು ಸುಳ್ಳನ್ನೇ ಆಡುವಂಥ ಸ್ಥಿತಿ ಆ ಕಾಲದಲ್ಲಿ ಬರ್ತದೆ. ಯಜ್ಞಯಾಗಾದಿಗಳನ್ನಾಗಲಿ, ದಾನವನ್ನಾಗಲಿ, ವೃತಗಳನ್ನಾಗಲಿ ಪ್ರತಿಜ್ಞೆಗಳ ಮೂಲಕ ಮಾಡಿಸುತ್ತಾರೆ ಹೊರತು ಸ್ವತಃ ಮಾಡುವುದಿಲ್ಲ. ಯಾಕಂದರೆ ನಾವು ಏನು ಮಾಡುವುದಿದ್ದರೂ ನಮ್ಮ ಯೋಗಕ್ಷೇಮಕ್ಕಾಗಿ ನಾವೇ ಸ್ವತಃ ಮಾಡಿದಾಗ ಮಾತ್ರ ಅದಕ್ಕೆ ಫಲ ಅಂತೇಳುವಂಥದ್ದು. ನಾವು ಈಗಲೇ ಪ್ರಾರಂಭ ಮಾಡಿದ್ದೇವೆ, ನಮಗೇನಾದ್ರೂ ಕಷ್ಟ ಬಂದಾಗ ನಾವು ಹೋಗಿ ಅರ್ಚಕರಲ್ಲ ಪುರೋಹಿತರಲ್ಲಿ ಹೋಗಿ ನಮ್ಮ ಬಗ್ಗೆ ನೀವು ಪ್ರಾರ್ಥನೆ ಮಾಡಿ ಅಂತ. ಆದರೆ ಆ ವಿಚಾರ ತಪ್ಪು. ಯಾಕಂದರೆ ನಮ್ಮ ವಿಚಾರವನ್ನು ಹೇಳಿಕೊಳ್ಳಿಕ್ಕೆ ಮಧ್ಯದಲ್ಲಿ ಇನ್ನೊಬ್ಬರು ಬೇಕು ಅಂತಿಲ್ಲ. ನಾವು ದೇವರಲ್ಲಿ ನಮ್ಮನ್ನು ಆತ್ಮ ನಿವೇದನೆ ಮಾಡಿಕೊಳ್ಳುವಂಥದ್ದು ವಿಶೇಷ. ಯಾಕಂದರೆ ಇದು ಕಲಿಯುಗವಾದ್ದರಿಂದ ಆ ಪರಿಪಾಠ ಅಂತೇಳುವಂಥದ್ದು ಈಗ ಪ್ರಾರಂಭವಾಯಿತು. ಯಜ್ಞಯಾಗಾದಿಗಳನ್ನು ನಾವೇ ಮಾಡಬೇಕು, ಆದರೆ ಈಗ ನಾವು ಮಾಡಿಸುತ್ತಿದ್ದೇವೆ. ಆದರೆ ಆ ಕಲಿಯುಗದ ಅಂತ್ಯದಲ್ಲಿ ಅಂತೂ ಯಾರೂ ಯಜ್ಞಯಾಗಾದಿಗಳನ್ನು ಅವರಿಗೆ ಬೇಕಾದಾಗ ಅವರಿಗೆ ಅಗತ್ಯವುಳ್ಳವರು ಮಾಡುವಂತಹ ಪರಿಪಾಠ ಅಲ್ಲಿ ಸಂಪೂರ್ಣ ಮಾಯವಾಗುತ್ತದೆ. ಯಜಮಾನನಾದವನೇ ಅವುಗಳನ್ನು ಮಾಡುವುದಿಲ್ಲ, ಯಾರಿಗೆ ಬೇಕು ಅವನು ಮಾಡುವುದಿಲ್ಲ. ಯಜಮಾನನಾದವನು ಬೇರೊಬ್ಬರ ಮೂಲಕ ಆ ಕ್ರಿಯೆಗಳನ್ನು ಮಾಡಿಸಿ ಆತನಿಗೆ ಏನೋ ಒಂದಿಷ್ಟಿಷ್ಟು ದಕ್ಷಿಣೆ ಅಂತೇಳಿ ಕೊಟ್ಟುಬಿಡ್ಬೋದು, ಸಂಭಾವನೆ ಅಂತೇಳುವಂತ ಕೊಟ್ಟುಬಿಡ್ದು. ನಾವು ಕೆಲಸ ಮಾಡಿದ್ದಕ್ಕೆ ಹೇಗೆ ನಾವು ಪ್ರತಿಫಲವನ್ನು ಪಡಿತೇವೋ ಹಾಗೆ ನಮಗೆ ಒಳ್ಳೆಯದಾಗಬೇಕು ಅಂತ ಯಜ್ಞ ಮಾಡಿಸಿದಾಗ ಮಾಡಿಸಿದವನಿಗೆ ದಕ್ಷಿಣೆಯನ್ನು ಕೊಟ್ಟು ನಾವು ಕೈ ತೊಳೆದುಕೊಳ್ಳುವುದು. ಆದರೆ ಇಲ್ಲಿ ಹೇಳ್ತಾರೆ, ಆ ಪ್ರತಿನಿಧಿಯಾದರೂ ಅವನು ಮಾಡುವವನಾದರೂ ಅಲ್ಲಿ ವಿಧಿ ನಿಯಮವಾಗಿ ಮಾಡುವುದಿಲ್ಲ. ಯಾವುದೋ ಒಂದು ನಮ್ಮ ಇಚ್ಛೆ ಪೂರೈಸುವುದಕ್ಕೋಸ್ಕರವಾಗಿ ನಾವು ಮಾಡುವಂಥ ಯಜ್ಞಯಾಗಾದಿಯನ್ನು ಅವನು ಮಾಡುವವನು ಕೂಡ
ಕೇವಲ ದಕ್ಷಿಣಿಗೆ ತಕ್ಕ ಪ್ರದಕ್ಷಿಣೆಯನ್ನು ಮಾಡುತ್ತಾನೆ ಹೊರತು ಅದು ವಿಧಿನಿಯಮವಾಗಿ ಅಥವಾ ಮನಸ್ಸಿನಲ್ಲಿ ಸಂಪೂರ್ಣವಾದಂತಹ ಶ್ರದ್ಧೆಯನ್ನು ಇಟ್ಟು ಆ ಸಮಯದಲ್ಲಿ ಮಾಡುವುದಿಲ್ಲ. ಇಲ್ಲಿ ಏನೋ ಒಂದು ಹವಿಸ್ಸನ್ನು ಹಾಕುವುದು ಅವನ ಗಮನ ಇಂದೆಲ್ಲೋ ಕಡೆ ಇರುತ್ತದೆ. ಆಗ ಆ ರೀತಿಯಾಗಿ ಕಾಟಾಚಾರಕ್ಕಾಗಿ ಮಾಡಿದಂಥ ಯಜ್ಞಯಾಗವು ಅದು ಫಲವನ್ನು ಕೊಡುವುದಿಲ್ಲ. ಹಾಗೆ ಸೂಕ್ಷ್ಮ ರೂಪವಾಗಿ ಅವನು ಅದನ್ನು ಮಾಡಿ ಮುಗಿಸ್ತಾನೆ. ಒಟ್ಟು ಯಜ್ಞ ಮಾಡಲಿಕ್ಕೆ ಹೇಳಿದ್ದಾರೆ, ತಾನು ಮಾಡಿದ್ದೇನೆ, ಅವರ ಕೊಟ್ಟಂಥ ದಕ್ಷಿಣೆಯನ್ನು ಪಡೆದುಕೊಂಡು ಕೇವಲ ಹಣ ಸಂಪಾದನೆಗೋಸ್ಕರ ಅದನ್ನು ಕಾಟಾಚಾರಕ್ಕೆ ಮಾಡುವಂಥ ಪರಿಪಾಠ ಆ ಕಲಿಯುಗದ ಅಂತ್ಯದಲ್ಲಿ ನಾವು ಸಂಪೂರ್ಣವಾಗಿ ಕಾಣಲಿಕ್ಕೆ ಸಾಧ್ಯ ಉಂಟು. ವಿಪರ್ಯಾಸವೆಂದರೆ ಕಲಿಯುಗದಲ್ಲಿ ಬ್ರಾಹ್ಮಣಾಹ ಶೂದ್ರ ಕರ್ಮಣ ತಥಾ ಶೂದ್ರ ಧನಾರ್ಜಕಾಹ ಕ್ಷತ್ರಧರ್ಮೇಣ ವಾಸ್ಯತ್ರ ವರ್ತಯಂತಿ ಗತೇ ಯುಗೇ. ಆ ಸಂದರ್ಭದಲ್ಲಿ ಬ್ರಾಹ್ಮಣರು ತಮ್ಮ ಧರ್ಮಕ್ಕೆ ವಿರುದ್ಧವಾಗಿ ಕರ್ಮವನ್ನು ಮಾಡುತ್ತಾರೆ. ಬ್ರಾಹ್ಮಣನ ಕರ್ತವ್ಯಗೇನು ಅದನ್ನು ಅವರು ಮಾಡುವುದಿಲ್ಲ. ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ಅಲ್ಲಿ ಅವರು ಮಾಡುವಂಥದ್ದು ಸಂಪಾದನೆಯ ಮಾರ್ಗವನ್ನು ಅವರು ಕಂಡುಕೊಂಡದ್ದು. ಯಾರು ಸೇವಕ ವೃತ್ತಿಯಲ್ಲಿ ಇರಬೇಕಾಗಿತ್ತು ಅವರು ವೈಶ್ಯರಂತೆ ಧನಾರ್ಜನೆಯನ್ನು ಮಾಡುತ್ತಾರೆ, ಅದಕ್ಕೆ ಪ್ರವೃತ್ತರಾಗುತ್ತಾರೆ ಮತ್ತು ಕ್ಷತ್ರಿಯ ಧರ್ಮವನ್ನು ಅನುಸರಿಸುತ್ತಾ ರಾಜ್ಯಭಾರವನ್ನು ಕೂಡ ಅವರು ಮಾಡುವಂಥ ಸ್ಥಿತಿ ಆ ಸಂದರ್ಭದಲ್ಲಿ ಬರ್ತದೆ. ನಿವೃತ್ತ ಯಜ್ಞ ಸ್ವ ಅಧ್ಯಾಯ ದಂಡಾರ್ಜನ ವಿವರ್ಜಿತ ಬ್ರಾಹ್ಮಣಾ ಸರ್ವ ಭಕ್ಷಾಕ್ಷ ಭವಿಷ್ಯಂತಿ ಕಲೆಯುಗೇ. ಅಜಪ ಬ್ರಾಹ್ಮಣಸ್ತಥಾ ಶೂದ್ರ ಜಪಪಾರಾಯಣ ವಿಪರೀತೇ ತದಾಲೋಕೆ ಪೂರ್ವರೂಪಂ ಕ್ಷಯಸ್ಯ ತತ್. ಅಂದರೆ ಬ್ರಾಹ್ಮಣನು ಯಜ್ಞಯಾಗಾದಿಗಳನ್ನು ಆಗ ಮಾಡುವುದಿಲ್ಲ, ವೇದ ಅಧ್ಯಯನ ಅಧ್ಯಾಪನಗಳನ್ನು ಅವನು ಮಾಡುವುದೇ ಇಲ್ಲ, ಷಟ್ಕರ್ಮಗಳನ್ನು ಅವನಿಗೆ ಏನು ಅಂತಲೇ ಗೊತ್ತಿರುವುದಿಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ಆಯಾ ಆಶ್ರಮಕ್ಕೆ ಯುಕ್ತವಾದಂಥ ದಂಡವನ್ನಾಗಲಿ ಕೃಷ್ಣಾಜಿನವನ್ನಾಗಲಿ ಧಾರಣೆಯನ್ನು ಬ್ರಾಹ್ಮಣ ಮಾಡುವುದಿಲ್ಲ. ಅಭಕ್ಷ್ಯಗಳನ್ನು ತಿನ್ನುತ್ತಾರೆ, ಅಪೇಯವಾದುದನ್ನು ಪಾನ ಮಾಡುತ್ತಾರೆ. ಬ್ರಾಹ್ಮಣರು ಜಪತಪಾದಿಗಳನ್ನು ಆ ಕಲಿಯುಗದ ಅಂತ್ಯದಲ್ಲಿ ಮಾಡುವುದಿಲ್ಲ. ಯುಗಾಂತ್ಯದಲ್ಲಿ ಹಾಗಾದರೆ ಇದು ಯುಗ ಅಂತ್ಯ ಆಗ್ತಾ ಉಂಟು, ಕಲಿಯುಗವು ತುತ್ತ ತುದಿಗೆ ಹೋಯಿತು ಅಂತ ಹೇಳುವುದಕ್ಕೆ ಇದಕ್ಕಿಂತ ಉತ್ತಮವಾದಂಥ ಉದಾಹರಣೆ ಬೇರೆ ಇಲ್ಲ. ಹಾಗಿರುವಾಗ ನಾವಿಲ್ಲಿ ಬ್ರಾಹ್ಮಣ ಅಂದರೆ ಏನು ಆ ಪ್ರಶ್ನೆಯು ಬರ್ತದೆ. ಕೆಲವರಿಗಲ್ಲಿ ಬ್ರಾಹ್ಮಣ ಅಂದರೆ ಏನು, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ಕೂಡಲೇ ಅವನು ಬ್ರಾಹ್ಮಣ ಅಂತ ಜನರು ತಿಳ್ಕೊಂಡಿದ್ದಾರೆ. ಆದರೆ ಬ್ರಾಹ್ಮಣ ಅಂತ ಹೇಳುವವನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟುವುದು ಅವಶ್ಯಕವಾದರೂ ಕೂಡ ಅವನಲ್ಲಿ ಅವನು ಅನುಸರಿಸಬೇಕಾದಂತಹ ಕರ್ತವ್ಯ ಉಂಟು. ವಕೀಲಿ ವೃತ್ತಿ ಅಂತ ಹೇಳಿದ ಕೂಡಲೇ ಅವನು ಕೇವಲ ವಕೀಲಿ ವೃತ್ತಿಯನ್ನು ಕಲಿತ ಕೂಡಲೇ ಆಗಲಿಲ್ಲ, ಅದಕ್ಕೆ ನ್ಯಾಯ ದೊರಕಿಸಿಕೊಡಬೇಕು. ಆಗ ಅವನು ವಕೀಲಿ ವೃತ್ತಿ ವಕೀಲ ಅಂತ ಕರೆದುಕೊಂಡು ಬರ್ತಾನೆ. ಅದೇ ರೀತಿ ಬ್ರಾಹ್ಮಣನೆಂದರೆ ವರ್ಣಾಶ್ರಮ ಧರ್ಮಗಳ ಪ್ರಕಾರ ಆತನು ಉಪನೀತನಾಗಿ ಉಪನಯನವನ್ನು ಮಾಡಿಕೊಂಡು ಅವನು ವೇದ ಅಧ್ಯಯನವನ್ನು ಮಾಡಬೇಕು, ಅದು ವಿದ್ಯೆ. ಹಾಗಾದರೆ ಅವಿದ್ಯೆ ಯಾವುದು? ನಾವು ಈಗ ನಮ್ಮ ಹಣ ಸಂಪಾದನೆಗಾಗಿ ಈಗ ಏನು ನಾವು ಕಲಿತಾ ಇದ್ದೇವೋ ಅದು ಅವಿದ್ಯೆ. ಇವನು ಬ್ರಾಹ್ಮಣನಾದವನು ವೇದ ಅಧ್ಯಯನವನ್ನು ಮಾಡಿ ತದನಂತರ ಅಲ್ಲಿ ಆಶ್ರಮವನ್ನು ಸ್ವೀಕರಿಸಬೇಕು. ಯಾವ ಆಶ್ರಮ? ಗೃಹಸ್ಥಾಶ್ರಮವನ್ನು ಆತ ಸ್ವೀಕಾರ ಮಾಡಬೇಕು. ಗೃಹಸ್ಥಾಶ್ರಮವನ್ನು ಸ್ವೀಕಾರವನ್ನು ಮಾಡಿ ಮಕ್ಕಳನ್ನು ಪಡೆದು ತದನಂತರ ಯಜ್ಞಯಾಗಾದಿಗಳನ್ನು ಮಾಡಬೇಕು. ಅದುವರೆಗೆ ಅವನಿಗೆ ಮದುವೆಯಾಗದೆ ಮಕ್ಕಳಾಗದೆ ಯಜ್ಞ ಮಾಡುವಂಥ ಅಧಿಕಾರ ಅವನಿಗಿಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ಆತ ಮಕ್ಕಳನ್ನು ಪಡೆದು ಯಜ್ಞಯಾಗಾದಿಗಳನ್ನು ಮಾಡಿ ತದನಂತರ ಆತನ ಮಕ್ಕಳು ಕೂಡ ಪ್ರೌಢಾವಸ್ಥೆಯನ್ನು ತಲುಪಿ ಆ ಸಂಸಾರವನ್ನು ನಿಭಾಯಿಸುವಲ್ಲೂ ಸಮರ್ಥರಾದ ಬಳಿಕ ಇವನು ಮತ್ತೆ ಪುನಃ ವಾನಪ್ರಸ್ಥಾಶ್ರಮವನ್ನು ಕೈಗೊಳ್ಳುವ. ವಾನಪ್ರಸ್ಥಾಶ್ರಮದಲ್ಲೂ ಕೂಡ ಆತ ಬಹಳಷ್ಟು ಸಾಧನೆಗಳನ್ನು ಮಾಡಲಿಕ್ಕುಂಟು. ಯಾಕಂದರೆ ಆ ವಾನಪ್ರಸ್ಥಾಶ್ರಮದಲ್ಲೂ ಕೂಡ ಕೆಲವು ವಿಧಿ ನಿಯಮ ಅಂತ ಉಂಟು, ಅದನ್ನು ಹೇಗೆ ಆಚರಿಸಬೇಕು ಅಂತ ಅವೆಲ್ಲವನ್ನು ಕಲಿತು ಅಲ್ಲಿ ಆತ ತನ್ನ ಆ ಮನಸ್ಸನ್ನು ಆತ್ಮನಲ್ಲಿ ಲೀನಗೊಳಿಸಿದ ಬಳಿಕ ಅಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ಮತ್ತೆ ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ ಈ ಬ್ರಾಹ್ಮಣ ಜನ್ಮ ಅಂತೇಳುವಂಥದ್ದು ಅಲ್ಲಿ ಸಾಫಲ್ಯವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಅವನು ಪರಿಪೂರ್ಣವಾಗಿ ಬ್ರಾಹ್ಮಣನಾಗ್ತಾನೆ. ಯಾಕಂದರೆ ಈ ಮನುಷ್ಯ ಜನ್ಮ ಅಂತೇಳುವಂಥದ್ದೇ ದುರ್ಲಭ, ಅದರಲ್ಲೂ ಬ್ರಾಹ್ಮಣ ಜನ್ಮ ಅಂತೇಳುವಂಥದ್ದು ಮತ್ತೂ ಕಷ್ಟ. ಹಾಗಿರುವಾಗ ಅದರಲ್ಲಿಯೂ ಜನಿಸಿಯೂ ಆತ ತನ್ನ ಕರ್ಮವನ್ನು ಆಚರಿಸದೆ ಹೋದರೆ, ಮುಂದೆ ತನ್ನ ಷಟ್ಕರ್ಮಗಳನ್ನು ಆತ ಪರಿಪಾಲಿಸದೆ ಹೋದರೆ ಮುಂದೆ ಏನಾಗುತ್ತದೆ ಅಂದರೆ ಆತನಿಗೆ ಇಹದಲ್ಲೂ ಅಲ್ಲಿ ಸುಖ ಅಂತೇಳುವಂಥದ್ದು ಸಿಕ್ಕುವುದಿಲ್ಲ. ಮುಂದೆ ಮರಣಾನಂತರ ಅಲ್ಲಿ ಪರಲೋಕದಲ್ಲೂ ಅವನಿಗೆ ಸುಖ ಇಲ್ಲ. ಹಾಗಾಗಿ ಮತ್ತೆ ಪುನಃ ನಾನಾ ಯೋನಿಗಳಲ್ಲಿ ಜನಿಸಬೇಕಾಗ್ತದೆ.
ಅವನು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಮತ್ತೆ ಯಾವ ಯೋನಿಯಲ್ಲಿ ಯಾವ ಜನ್ಮ ಬರ್ತದೋ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅಂತಹ ಕಷ್ಟಕರವಾದಂತಹ ದುಃಖಕರವಾದಂತಹ ಆ ಜನ್ಮವನ್ನು ಆತ ಮುಂದೆ ಪಡೆದುಕೊಳ್ಳಬೇಕಾಗ್ತದೆ. ಹಾಗಾಗಿ ಯುಹ ಲೋಕಗಳು ಅವನಿಗೆ ಇಲ್ಲದೆ ಮುಂದೆ ಅದಪತನಕ್ಕೆ ಅವನು ಕಾರಣನಾಗ್ತಾನೆ. ಇದು ಬ್ರಾಹ್ಮಣನಾದವನು ತಾನು ಏನು ಮಾಡಬೇಕೆಂಬಂತಹ ಕರ್ತವ್ಯವನ್ನು ಅರಿತು ಮಾಡುವಂತಹ ವಿಚಾರ ಆಗಿರ್ತದೆ. ಹಾಗೆ ಇದಕ್ಕೆ ವಿರುದ್ಧವಾಗಿ ಬ್ರಾಹ್ಮಣ ತನ್ನ ಕರ್ತವ್ಯವನ್ನು ಮಾಡುವುದಿಲ್ಲ, ಆದರೆ ಇದಕ್ಕೆ ವಿರುದ್ಧವಾಗಿ ಬ್ರಾಹ್ಮಣರಲ್ಲದವರು ಜಪತಪಾದಿಗಳನ್ನು ಮಾಡಲು ಉಪಕ್ರಮಿಸುತ್ತಾರೆ. ಬ್ರಾಹ್ಮಣರಿಗೆ ಅದರಲ್ಲಿ ಶ್ರದ್ಧೆ ಇಲ್ಲ, ಇತರ ವರ್ಗದವರು ಅವುಗಳಲ್ಲಿ ಶ್ರದ್ಧೆಯನ್ನು ಬೆಳೆಸಿಕೊಂಡು ಅವರು ಜಪತಪಗಳನ್ನು ಮಾಡಲಿಕ್ಕೆ ಆ ಕಲಿಯುಗ ಅಂತ್ಯದಲ್ಲಿ ಪ್ರಾರಂಭ ಮಾಡ್ತಾರೆ. ಇದಕ್ಕೆ ಮುನ್ಸೂಚನೆಯನ್ನು ನಾವು ಈಗಾಗಲೇ ಕಾಣ್ತಾ ಇದ್ದೇವೆ. ಲೋಕದಲ್ಲಿ ಈ ವಿಧವಾದಂಥ ವೈಪರೀತ್ಯಗಳು ಪ್ರಾರಂಭವಾಗುವುದು ಇದು ಪ್ರಳಯಕ್ಕೆ ಸೂಚಕವಾಗಿರುತ್ತದೆ. ಆ ಕಾಲದಲ್ಲಿ ಬಹುವೋ ಮ್ಲೇಚ್ಛರಾಜಾನ ಪ್ರಾತಿನಿಧ್ಯಂ ಮನುಜಾಧಿಪಃ ಅಂತ, ಅಂದರೆ ವೇದ ನಿಂದಕರಾದಂಥ ಅನೇಕ ಮ್ಲೇಚ್ಛರು ರಾಜ್ಯವನ್ನು ಆಳುತ್ತಾರೆ. ಅವರಿಗೆ ಧರ್ಮದ ಮೇಲೆ ನಂಬಿಕೆ ಇಲ್ಲ. ಇಂತಹ ಧರ್ಮವನ್ನು ನಂಬದೇ ಇದ್ದವರು ಧರ್ಮ ನಿಂದಕರು ಆಗ ರಾಜ್ಯಭಾರವನ್ನು ಮಾಡುವಂಥದ್ದು. ಹಾಗಾದರೆ ಹೇಗೆ ರಾಜ್ಯಭಾರವನ್ನು ಮಾಡ್ತಾರೆ? ಕೇವಲ ಸುಳ್ಳಿನ ಆಧಾರದಿಂದಲೇ ರಾಜ್ಯಭಾರವನ್ನು ಅವರಿಗೆ ಯಾವುದೇ ರೀತಿಯಾದಂತಹ ನೈತಿಕವಾದಂತಹ ಒಂದು ಶಕ್ತಿ ಅಂತ ಹೇಳುವಂಥದ್ದು ಇಲ್ಲ, ಧಾರ್ಮಿಕವಾದಂಥ ಹಿನ್ನೆಲೆ ಇರುವುದಿಲ್ಲ. ಕೇವಲ ಸುಳ್ಳಿನ ಆಧಾರದ ಮೇಲೆ ಅವರು ರಾಜ್ಯವನ್ನು ಭಾರವನ್ನು ಮಾಡುವುದು ಸುಳ್ಳೇ ದಿನನಿತ್ಯವೂ ಹೇಳುವಂಥದ್ದು. ಆಂಧ್ರರು, ಶಕರರು, ಪುಲಿಂದರು, ಅಬೀರರು ಇಂಥವರೇ ಆಗ ರಾಜ್ಯವನ್ನು ಆಳುವಂತಹ ಸ್ಥಿತಿ ನಿರ್ಮಾಣವಾಗ್ತದೆ. ಬ್ರಾಹ್ಮಣರು ಮಾತ್ರವಲ್ಲ, ಕ್ಷತ್ರಿಯರು, ವೈಶ್ಯರು ತಮ್ಮ ತಮ್ಮ ವರ್ಣಾಶ್ರಮಗಳಿಗೆ ವಿರೋಧವಾದಂಥ ಕಾರ್ಯವನ್ನು ಮಾಡುವುದು. ಯಾಕಂದರೆ ಚತುರ್ವರ್ಣ ಪದ್ಧತಿ ಅಂತ ಉಂಟು. ಯಾಕಂದರೆ ಇದೊಂದು ಸಮಾಜ ಅಂತೇಳುವಂಥದ್ದು ಸುಲಲಿತವಾಗಿ ಒಳ್ಳೆಯ ರೀತಿಯಾಗಿ ನಡೆದುಕೊಂಡು ಹೋಗಲಿಕ್ಕೆ ಹಿಂದೆ ಮಾಡಿದಂತಹ ಒಂದು ಆ ಪದ್ಧತಿ. ಆ ವರ್ಣಾಶ್ರಮ ಪದ್ಧತಿ ಪ್ರಕಾರ ನಡೆದುಕೊಂಡಿದ್ರೆ ಯಾವ ವರ್ಣದವರಿಗೂ ಉದ್ಯೋಗದ ಕೊರತೆ ಅಂತ ಹೇಳುವಂಥದ್ದು ಇಲ್ಲ. ಬ್ರಾಹ್ಮಣರು ಕೇವಲ ವೇದಾಧ್ಯಯನವನ್ನು ಮಾಡುವಂಥದ್ದು ಅವನ ಕಾರ್ಯ, ಹಾಗೆ ವೈಶ್ಯರು ವ್ಯಾಪಾರ ವೃತ್ತಿಯನ್ನು ಅನುಭವಿಸುವಂಥದ್ದು, ಹೀಗೆ ಕ್ಷತ್ರಿಯರು ರಾಜ್ಯಭಾರವನ್ನು ಮಾಡುವಂಥದ್ದು, ಶೂದ್ರರು ಇವರಿಗೆ ಸಹಾಯಕರಾಗಿ ಕೃಷಿ ಇತ್ಯಾದಿಗಳನ್ನು ಮಾಡುವಂಥದ್ದು. ಇಂತಹ ಪದ್ಧತಿ ಅಂತ ಹೇಳುವಾಗ ಪ್ರಪಂಚ ಅಂತ ಹೇಳುವಂಥದ್ದು ಶಾಂತಿಯುತವಾಗಿತ್ತು, ನೆಮ್ಮದಿಯುತವಾಗಿತ್ತು, ಎಲ್ಲವೂ ಸುಲಲಿತವಾಗಿ ನಡೆದುಕೊಂಡು ಹೋಯಿತು. ಈಗ ಒಬ್ಬರು ಮಾಡುವ ಕೆಲಸವನ್ನು ಮತ್ತೊಬ್ಬರು ಮಾಡುವುದು, ಮತ್ತೊಬ್ಬರು ಮಾಡುವ ಕೆಲಸ ಮಗದೊಬ್ಬರು, ಹೀಗೆ ಈ ರೀತಿಯಾದಂತಹ ಗೊಂದಲಮಯವಾದಂಥ ವೈಪರೀತ್ಯವಾದಂಥ ವಾತಾವರಣಗಳು ಕಲಿಯುಗದಲ್ಲಿ ಉದ್ಭವಿಸುತ್ತದೆ. ಅದು ಕಲಿಯುಗದ ಅಂತ್ಯದಲ್ಲಿ ಅದು ವಿಪರೀತಗೊಳ್ಳುತ್ತದೆ. ಹಾಗೆ ಕ್ಷತ್ರಿಯರು ನಿರ್ವೀರ್ಯರಾಗಿ, ಪರಾಕ್ರಮರಹಿತರಾಗಿ, ಸತ್ವರಹಿತರಾಗಿಯೂ, ಅಲ್ಪದೇಹ ಉಳ್ಳವರಾಗಿಯೂ, ಕಿಂಚಿತ್ ಮಾತ್ರ ಸತ್ಯಭಾಷಿಗಳಾಗಿಯೂ, ಏನಾದರೂ ಒಂದು ಸತ್ಯ ಹೇಳಿದರೂ ಅದು ಆಕಸ್ಮಿಕವಾಗಿ ಬಂದಂಥ ಸತ್ಯ, ಕೊನೆಗೆ ಅವರಿಗೆ ಒಂದು ರೀತಿ ಅಂಥ ಪರಿತಾಪ ಹೊರತು ಅಯ್ಯೋ ನಾನು ಸತ್ಯ ಹೇಳಿಬಿಟ್ನ ಅಂತ ಆ ರೀತಿಯಾದಂತಹ ವಾತಾವರಣ ಉಂಟಾಗ್ತದೆ. ದೇಶಗಳೆಲ್ಲವೂ ಕೂಡ ಜನರು ಆಗ ಶೂನ್ಯವಾಗ್ತದೆ. ಕಲಿಯುಗದ ಅಂತ್ಯದಲ್ಲಿ ಜನಸಂಖ್ಯೆ ಅಂತೇಳುವಂಥದ್ದು ಕಡಿಮೆ ಆಗ್ತದೆ. ಅದಕ್ಕೆ ಕಾರಣ ನಾನಾ ರೀತಿಯಾದಂತಹ ಯುದ್ಧಗಳಿರ್ಬೋದು, ಅಥವಾ ಈ ರೀತಿಯಾದಂಥ ಸೋಂಕುಗಳಿರ್ಬೋದು, ಜನರಲ್ಲಿ ಪರಸ್ಪರ ಕಲಹಗಳು ಉಂಟಾಗ್ಬೋದು. ಈ ರೀತಿಯಾಗಿ ವಿಪರೀತವಾಗಿ ಜನಸಂಖ್ಯೆಯು ನಿಯಂತ್ರಣಕ್ಕೆ ಬಂದು ಜನ ನಾಶವಾಗಿ ಅಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ದು. ಹಾಗೆ ಅಷ್ಟ ದಿಕ್ಕುಗಳಲ್ಲೂ ಕೂಡ ದುಷ್ಟ ಜಂತುಗಳು, ದುಷ್ಟ ಮೃಗಗಳು ಅಸಂಖ್ಯಾತವಾಗಿ ಅಲ್ಲಿ ಇರುವಂಥದ್ದು. ಆಗ ಅವುಗಳ ಸಂಖ್ಯೆಯೇ ಹೆಚ್ಚಾಗುವಂಥದ್ದು. ಯುಗಾಂತೆ ಸಮನುಪ್ರಾಪ್ತೆ ವೃತಾಚ ಬ್ರಹ್ಮವಾದಿನ ಭೋವಾದಿನ ಸ್ತಥಾಶೂದ್ರ ಬ್ರಾಹ್ಮಣ ಶರ್ಯವಾದಿನ ಅಂತ, ಅಂದರೆ ಬ್ರಹ್ಮ ನಿಷ್ಠೆ ಉಳ್ಳವರಿಗಿಂತಲೂ ಬ್ರಹ್ಮವಾದಿಗಳೇ ಆ ಯುಗದಲ್ಲಿ ಹೆಚ್ಚಾಗಿರುತ್ತದೆ. ಶೂದ್ರರು ಬ್ರಾಹ್ಮಣರನ್ನು ಅಲ್ಲಿ ನಿಕೃಷ್ಟವಾಗಿ ಮಾತನಾಡುವುದು, ಲೋ ಬಾರೋ ಹೋಗೋ ಅಂತ ಹೇಳಿ ಬಹಳ ತುಚ್ಛವಾಗಿ ಮಾತನಾಡುವುದು. ಅದಕ್ಕೆ ವಿರುದ್ಧವಾಗಿ ಬ್ರಾಹ್ಮಣರು ಅವರಿಗೆ ಕೈ ಮುಗಿದು ಅಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸುವಂಥದ್ದು, ನಿಮ್ಮೇ ನಮ್ಮ ರಕ್ಷಕರು, ನಿಮ್ಮಿಂದಲೇ ನಮ್ಮ ಜೀವನ ಅಂತ ಹೇಳುವಂಥದ್ದು, ಈ ರೀತಿಯಾದಂಥ ದೈನ್ಯವಾದಂಥ ಬದುಕನ್ನು ಅಲ್ಲಿ ಬ್ರಾಹ್ಮಣರು ಅನುಭವಿಸುವಂತಹ ಸ್ಥಿತಿ ಆ ಸಂದರ್ಭದಲ್ಲಿ ನಿರ್ಮಾಣ ಆಗುತ್ತದೆ. ಯುಗಾಂತಿ ಮನುಜವ್ಯಾಘ್ರ ಭವಂತಿ ಬಹುಜಂತವ ನ ತತ ಪ್ರಾಣಯುಕ್ತಾಶ ಸರ್ವಗಂಧ ವಿಷಾಂತೆ. ನೋಡಿ, ಆ ಸಂದರ್ಭದಲ್ಲಿ ಯುಗದ ಅಂತ್ಯಕಾಲದಲ್ಲಿ ಅದು ಬಹಳ ಕಷ್ಟಕರವಾದದ್ದು. ಯಾಕಂದರೆ
ಒಂದು ಮಾತಿದೆ. ಹಿಂದೆ ಸತ್ಯಕಾಲದಲ್ಲಿ ಅಂದರೆ ವಶಿಷ್ಠರು ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲಿ ಯಜ್ಞ ಯಾಗಾದಿಗಳು ಮಾಡುವಂಥ ಸಂದರ್ಭದಲ್ಲಿ ಅವರಲ್ಲಿ ಒಂದು ಹಸುವಿತ್ತು. ಆ ಹಸುವಿನ ಹೆಸರು ನಂದಿನಿ ಅಂತ. ಹಾಗಾದರೆ ಆ ಹಸುವು ಅವರಿಗೆ ಬೇಕಾದಂತಹ ಯಜ್ಞಕ್ಕೆ ಬೇಕಾದಂಥ ಸಕಲ ವಸ್ತುಗಳನ್ನು ಕೂಡ ಅಪೇಕ್ಷೆ ಮಾತ್ರದಿಂದಲೇ ತಂದು ಕೊಡ್ತಿತ್ತು. ನೋಡಲಿಕ್ಕೆ ಬಹಳ ಚೆನ್ನಾಗಿತ್ತು, ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತಿತ್ತು, ದಷ್ಟಪುಷ್ಟವಾಗಿತ್ತು, ಸೊಗಸಾದ ಕೊಂಬು, ದೊಡ್ಡದಾದ ಕೆಚ್ಚಲು, ಹೀಗೆ ಬಹಳ ಬಹಳ ಸುಂದರವಾಗಿತ್ತು ಅದು. ಅಂತಹ ಹಸುವು ಅದರ ಹಾಲನ್ನು ಏನಾದರೂ ನೀವು ಕುಡಿತು ಅಂತಾದರೆ ಆ ಹಸುವಿನ ಹಾಲಿನಿಂದ ಬಹಳ ಶ್ರೇಷ್ಠವಾದಂಥ ಅಂದರೆ ಆ ಹಸುವಿನ ಹಾಲನ್ನೇನಾದ್ರು ಕುಡಿದರೆ ದಶವರ್ಷ ಸಹಸ್ರಾಣಿ ಸಜೀವೇತು ಸ್ಥಿರ ಯೌವನಃ ಅಂತ. ಅಂದರೆ ಒಂದು ಹಸುವಿನ ಹಾಲನ್ನು ಕುಡಿಯುವುದರಿಂದ ಸಹಸ್ರಾರು ವರ್ಷಗಳ ಕಾಲ ಆ ಹಸುವಿನ ಹಾಲು ಕುಡಿದವನು ಯೌವನವಂತನಾಗಿ ಯಾವುದೇ ರೀತಿಯಾದಂಥ ಕಾಯಿಲೆಗಳಿಗೆ ತುತ್ತಾಗದೆ ಆತ ಸಹಸ್ರಾರು ವರ್ಷಗಳ ಕಾಲ ಜೀವಿತವಾಗಿರ್ತಿದ್ದಂತೆ. ಆದರೆ ಈ ಕಲಿಯುಗಾಂತ್ಯದಲ್ಲಿ ನೀವು ಯಾವುದೇ ಹಸುವಿನ ಹಾಲನ್ನು ಕುಡಿದರೂ ಕೂಡ ಆ ಹಾಲಿಗೆ ರುಚಿ ಅಂತ ಹೇಳುವಂಥದ್ದು ಇರುವುದಿಲ್ಲ, ಸತ್ವಹೀನವಾಗಿರ್ತದೆ, ಯಾರಿಗೂ ಆ ಹಾಲು ಅಂತೇಳುವಂಥದ್ದು ಬೇಡವಾಗ್ತದೆ. ಈ ರೀತಿಯಾದಂಥ ಸ್ಥಿತಿ ಆ ಕಲಿಯುಗದ ಅಂತ್ಯದಲ್ಲಿ ಉಂಟಾಗ್ತದೆ. ಹಾಗೆ ಪುಷ್ಪಗಳು ಕೂಡ ತಮ್ಮ ಪರಿಮಳವನ್ನು ಕಳೆದುಕೊಳ್ತವೆ. ಒಂದು ಗಂಧದ ಮರ ಇದ್ದರೆ ನಮಗೆ ಎಲ್ಲಿದ್ದರೂ ಅದನ್ನು ಗುರುತಿಸಬಹುದು, ಗಂಧದ ಕೊರಡಿದ್ರೆ ಅದನ್ನು ಮುಚ್ಚಿಡಲಿಕ್ಕೆ ಸಾಧ್ಯವಿಲ್ಲ. ನೀವು ಎಷ್ಟೇ ಅದನ್ನು ಬಂದವಸ್ತು ಮಾಡಿ ತೆಗೆದುಕೊಂಡು ಹೋದರೂ ಇದರಲ್ಲಿ ಗಂಧದ ಕೊರಡು ಇದೆ ಎಂಬುದನ್ನು ನಾವು ಸುಲಭವಾಗಿ ಗುರುತಿಸಬಹುದು. ಆದರೆ ಆ ಕಲಿಯುಗದ ಅಂತ್ಯದಲ್ಲಿ ಇಂತಹ ಸುಗಂಧ ವಸ್ತುಗಳು ಕೂಡ ಆ ಗಂಧವನ್ನು ಕಳೆದುಕೊಂಡು ಬಹಳ ಸತ್ವವನ್ನು ಹೀನವಾಗಿರ್ತದೆ. ಈ ರೀತಿಯಾದಂತಹ ಅನೇಕ ಫಲಗಳನ್ನು ವಿರೋಧಾಭಾಸವನ್ನು ನಾವು ಕಲಿಯುಗ ಅಂತ್ಯದಲ್ಲಿ ಕಾಣಬಹುದು. ಆಗ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಇನ್ನು ಪ್ರಳಯ ಅಂತ ಹೇಳುವುದಕ್ಕೆ ಅಥವಾ ಈ ಯುಗವು ಅಂತ್ಯವಾಗುವುದಕ್ಕೆ ಇನ್ನು ಹೆಚ್ಚು ಸಮಯ ಅಂತ ಹೇಳುವಂಥದ್ದು ಇಲ್ಲ. ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ಈ ಕಲಿಯುಗವು ಅಂತ್ಯವಾಗಿ ಮತ್ತೆ ಪುನಃ ಮಹಾಪ್ರಳಯವು ಉಂಟಾಗುತ್ತದೆ ಎಂಬಂಥ ಸೂಚನೆಯನ್ನು ನಾವು ಈ ರೀತಿಯಾದಂಥ ನಿದರ್ಶನಗಳಿಂದ ನಾವು ಅಂದು ಕಾಣಲಿಕ್ಕೆ ಜನರು ಸಾಧ್ಯವಾಗ್ತದೆ. ಹಾಗಾಗಿ ಈ ಯುಗಾಂತ್ಯದ ಕುರಿತು ನಾವು ಚಿಂತನೆಯನ್ನು ಮಾಡಬೇಕು. ಅಂದರೆ ನಮಗೆ ಈ ಸಂದರ್ಭದಲ್ಲಿ ಈಗ ನಾವು ಕಲಿಯುಗದ ಪ್ರಥಮ ಪಾದದಲ್ಲಿದ್ದೇವೆ. ಈಗ 100 to 50 ಕೂಡ ಸ್ವಲ್ಪ ಚೆನ್ನಾಗಿ ಜನಸೇವಕರಾಗಿ ಧರ್ಮ ಮಾರ್ಗವನ್ನು ಅನುಸರಿಸಿ ಜನರು ಇರುವುದರಿಂದ ಈಗ ಕಾಲಕಾಲಕ್ಕೆ ಮಳೆ ಬರ್ತಾ ಉಂಟು, ನಾವೆಲ್ಲರೂ ಕೂಡ ಈಗ ಚೆನ್ನಾಗಿದ್ದೇವೆ. ಆದರೆ ನಾವು ಇನ್ನೂ ಕೂಡ ಹೆಚ್ಚಿನ ಧಾರ್ಮಿಕರಾಗುತ್ತಾ ನಾವು ಆ ಭಗವಂತನ ಸೇವೆಯನ್ನು ಮಾಡೋಣ ಅಂತ ಹೇಳುತ್ತಾ ಈ ಪ್ರವಚನವನ್ನು ಶುಭಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್. Yeah.